ಶಾವಿ ಡಾಟ್ ಇನ್ ಅವರು ಅರ್ಪಿಸುವ KGF ಟೀಶರ್ಟ್ಗಳು. ಈ ಒಂದು ಟೀಶರ್ಟ್ಗಳು ಬಂದುಬಿಟ್ಟು ಅತಿ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿಯಾದ ಟೀಶರ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ನೀವು ಈ ಒಂದು ಟೀಶರ್ಟ್ಗಳನ್ನು ಬುಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ. ಹಾಯ್, ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನಾವು ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡುವಾಗ 5ಕ್ಕಿಂತ ಹೆಚ್ಚು ಜನರನ್ನು ನಾವು ಸೆಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ಯಾವುದೇ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡದೆ 5ಕ್ಕಿಂತ ಹೆಚ್ಚು ಜನರಿಗೆ ನಾವು ವಾಟ್ಸಪ್ ಫಾರ್ವರ್ಡ್ ಮೆಸೇಜ್ಗಳನ್ನು ಒಂದೇ ಸಲ ಕಳಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ವಾಟ್ಸಪ್ಪಲ್ಲಿರೋ ಈ ಒಂದು ಲಿಮಿಟನ್ನು ನಾವು ಡೈರೆಕ್ಟಾಗಿ ರಿಮೂವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದಕ್ಕೋಸ್ಕರ ನಾವು ವಾಟ್ಸಪ್ನ ಮೋಡೆಡ್ ವರ್ಸನ್ನು ಯೂಸ್ ಮಾಡಬೇಕು, ಇಲ್ಲಾಂದರೆ GB ವಾಟ್ಸಪ್ ಈ ರೀತಿ ಯಾವುದಾದ್ರೂ ವಾಟ್ಸಪ್ಪನ್ನು ನಾವು ಯೂಸ್ ಮಾಡಬೇಕು. ಸೊ ಈ ಎಲ್ಲ ಅಪ್ಲಿಕೇಶನ್ಗಳು ನಮ್ಮ ಪ್ರೈವಸಿಗೆ ಸೇಫ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ಸಜೆಸ್ಟ್ ಮಾಡೋದಿಲ್ಲ. ನಾವು ಡೈರೆಕ್ಟಾಗಿ ಈ ಫಾರ್ವರ್ಡ್ ಮೆಸೇಜನ್ನು ಲಿಮಿಟನ್ನು ಹೇಗೆ ತೆಗೆಯೋದು ಅಂತ ನೋಡೋಣ. ಸೊ ವೀಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗೋದು. ಸೊ ಅದಕ್ಕಿಂತ ಮುಂಚೆ ಆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾವು ವಾಟ್ಸಪ್ಪಲ್ಲಿ ಯಾವುದೇ ಒಂದು ಮೆಸೇಜನ್ನು ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡುವಾಗ ಅದು 5 ಜನಕ್ಕಿಂತ ಮೇಲೆ ಸೆಲೆಕ್ಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವಿಲ್ಲಿ ನೋಡ್ಕೋಬೋದು, ನಾನು ಈ ಒಂದು ಮೆಸೇಜನ್ನು ಒಂದು 5 ಜನಕ್ಕೆ ಸೆಲೆಕ್ಟ್ ಮಾಡಿ ಸೆಂಡ್ ಮಾಡಿ ತೋರಿಸ್ತೀನಿ. ವೇಟ್ ಮಾಡಿ. ಓಕೆ, ಈಗ 5 ಜನಕ್ಕೆ ಸೆಲೆಕ್ಟ್ ಮಾಡಿದ್ದು, 5 ಜನಕ್ಕೆ ಮೇಲೆ ಸೆಲೆಕ್ಟ್ ಮಾಡಿದ್ದು ಈಗ ಈ ರೀತಿ ಬರ್ತಾ ಇದೆ. 5 ಜನಕ್ಕೆ ಮೇಲೆ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ. ಈಗ ನಾವು ಮೆಸೇಜನ್ನು ಟೋಟಲ್ ಎಲ್ರಿಗೂ ಕಳಿಸ್ಬೇಕು, ಹಾಗೆ ಏನು ಮಾಡಬೇಕಾಗತ್ತೆ ಅಂತ ನೋಡಿದ್ರೆ, ಸ್ವಲ್ಪ ಬ್ಯಾಕ್ ಬರ್ತೀನಿ. ಇನ್ನೂ ಬ್ಯಾಕ್ ಬಂದು ಈ ಒಂದು ಮೆಸೇಜನ್ನು ನಾವು ಒತ್ತಿಟ್ಕೊಂಡು ಕಾಪಿ ಮಾಡ್ಕೋಬೇಕಾಗತ್ತೆ. ಅಂದರೆ ಈ ಒಂದು ಮೆಸೇಜನ್ನು ನಾವು ಕಾಪಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬೇಕಂದ್ರೆ, ಇಲ್ಲಿ ಆಪ್ಷನ್ನಲ್ಲಿ 3 ಡಾಟ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಬ್ರಾಡ್ಕಾಸ್ಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೋಬಿಟ್ಟು ಆ ಒಂದು ಮೆಸೇಜನ್ನು ನೀವು ಯಾರ್ಯಾರಿಗೆಲ್ಲ ಸೆಂಡ್ ಮಾಡಬೇಕೋ ಅವರ ನಂಬರ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಇದರಲ್ಲಿ ನೀವು ಎಷ್ಟು ಜನಕ್ಕೆ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ತೋರಿಸ್ತಿದೆ. ಇದರಲ್ಲಿ ನೀವು ಯಾರ್ಯಾರಿಗೆ ಸೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ರಿಗೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಅವರಿಗೆ ನೀವು ಸೆಂಡ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡ್ಕೊಳ್ಳಿ ಇದನ್ನು ಹೇಗೆ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಅಂತ. ಜೊತೆಗೆ ನನ್ನ ನಂಬರನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ವೇಟ್ ಮಾಡಿ, ಇಲ್ಲಿ ನನ್ನ ಇನ್ನೊಂದು ನಂಬರ್ ಇದೆ, ಅದರಲ್ಲೂ ನಾನು ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಟ್ಟಿದ್ದೀನಿ. ಸೊ ನೀವಿಲ್ಲಿ ನೋಡ್ಕೋಬೋದು, ಒಂದು ನಿಮಿಷ. ಹಾಂ, ಓಕೆ, ಈಗ ಶಿವ ಅಂತ ನಂಬರ್ ಇದೆ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದು ನನ್ನ ನಂಬರೇ. ಅದಕ್ಕೆ ಮೆಸೇಜ್ ಹೇಗೆ ಬರುತ್ತೆ ಅಂತ ತೋರಿಸ್ಬೇಕಲ್ಲ. ಸೊ ಅದರಲ್ಲೂ, ಸೊ ಅದಕ್ಕೋಸ್ಕರ ಅದರಲ್ಲೂ ನೀವು ನೋಡ್ಕೋಬಹುದು. ಸೊ ನೀವಿಲ್ಲಿ ನೋಡ್ಕೋಬೋದು ಸ್ಕ್ರೀನ್ ರೆಕಾರ್ಡು, ಟೈಮಿಂಗ್ಸು, ಡೇಟ್ ಎಲ್ಲ. ಇಲ್ಲಿ ಸ್ಕ್ರೀನ್ ರೆಕಾರ್ಡು, ಟೈಮಿಂಗ್ಸು, ಡೇಟ್ ಎಲ್ಲ ನೀವು ನೋಡ್ಕೋಬೋದು. ಜಸ್ಟ್ ಒಂದು ಕನ್ಫರ್ಮೇಷನ್ಗೋಸ್ಕರ ಮೆಸೇಜ್ ಅವರಿಗೆ ಹೇಗೆ ಹೋಗುತ್ತೆ ಅಂತ. ಈಗ ಎಲ್ಲರನ್ನೂ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಮಾಡ್ಕೊಳ್ಳಿ. ರೈಟ್ ಮಾಡಿಬಿಟ್ಟು ನೀವು ಕಾಪಿ ಮಾಡಿರ್ತಿಲ್ಲ ಮೆಸೇಜ್, ಅದನ್ನು ಇಲ್ಲಿ ಪೇಸ್ಟ್ ಮಾಡಿ. 17 ಜನಕ್ಕೂ ಒಟ್ಟಿಗೆ ಮೆಸೇಜ್ ಹೋಗುತ್ತೆ. ನಿಮಗೆ ಬೇಕಾದ್ರೆ ಎಷ್ಟು ಜನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಆದರೆ ಬೇರೆಯವ್ರ ನಂಬರಲ್ಲ, ಅವ್ರಿಗೆ ಗೊತ್ತಾಗಲ್ಲ, ಇಷ್ಟೇ ಬಂದಿರುತ್ತೆ ಮೆಸೇಜು, ಜಾಸ್ತಿ ಏನೂ ಹೋಗಿರಲ್ಲ. ಅವರು ಇಷ್ಟು ಜನದ ನಂಬರ್ ಅದು ಯಾರು ಯಾರಿಗೂ ತೋರಿಸಲ್ಲ, ಇಷ್ಟು ನಂಬರನ್ನ ಯಾರಿಗೂ ತೋರಿಸಲ್ಲ. ಬಟ್ ನೀವು ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿರೋ ಥರ ಇರುತ್ತೆ. ಸೊ ನೀವಿಲ್ಲಿ ನೋಡ್ಕೋಬೋದು. ಇನ್ನು ಸೊ ಈ ರೀತಿ ನೀವು ನಿಮ್ಮ ವಾಟ್ಸಪ್ಪಲ್ಲಿ 5ಕ್ಕಿಂತ ಹೆಚ್ಚಿನ ಜನರಿಗೆ ಫಾರ್ವರ್ಡ್ ಮೆಸೇಜ್ಗಳನ್ನು ಕಳಿಸಬಹುದು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ನೀವು ತಪ್ಪದೇ ವೀಕ್ಷಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.